ಇಲ್ಲಿ ಮ್ಯಾಗಿ ತಿನ್ನಕ್ ಬಂದಿದೀವಿ, ನಮಗೆ ಸ್ಪೈಸಿ ಬೇಕು. ಲೆಟ್ಸ್ ಗೋ. ಜುಹು ಬೀಚ್ ಅಂತ ನಾವಿವಾಗ ಕಿಟ್ಟಪ್ ಆಗ್ತಾ ಇದೀವಿ. ಈ ಬೈಕ್ಸ್ ಗಳನ್ನೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಕ್ಯಾಸ್ಟ್ರೋಲ್ ಪವರ್ ಆನ್ ರೇಸಿಂಗ್ ಕಡೆಯಿಂದ ಇರುವಂತ ಬೈಕ್ ಗಳಿದೆಲ್ಲ ಫುಲ್ ರೇಸ್ ಸ್ಪೆಕ್ ಬೈಕ್ ಗಳು. ಆಕ್ಚುಲಿ ಇದನ್ನ ನಾನು ಮಾಡ್ಕೋಬಾರ್ದು, ವಿಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮಾಡ್ಕೊಂಡಿದ್ ಗೊತ್ತಾದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ರುಚಿ ಬಂದ್ಬಿಟ್ಟು ಹ್ಯಾಂಗಿಂಗ್ ಚಾಲೆಂಜ್ ಮಾಡ್ತಿದ್ದಾನೆ. ಅಲ್ಲ ಈಗ ಹೊಟ್ಟೆ ಹೊಟ್ಟೆ ಗಾಳಿಗಳೇ ಹಾಕತ್ತಪ್ಪ. ಬೂಟ್ಸ್ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇದು ನಂದು ಟ್ರಾಲಿ, ಇದರಲ್ಲಿ ಎಲ್ಲ ನಂದು ಬಟ್ಟೆಗಳಿದೆ. ಅದ್ರ ಜೊತೆಗೆ ಇದು ಸೊ ಅಲ್ಲಿ ಸುತ್ತಾಡೋಕ್ಕೆ, ಟ್ರ್ಯಾಕಲ್ಲಿ ಸುತ್ತಾಡೋಕ್ಕೆ ಇದರಲ್ಲೆಲ್ಲ ಕೆಲವೊಂದು ಐಟಮ್ಸ್ಗಳಿದೆ, ಅದನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಹೆಲ್ಮೆಟ್ ಇಲ್ಲಿದೆ. ಹೆಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ವಿಜಿ ಇಬ್ರು ಸೇರಿಕೊಂಡು ಚೆನ್ನೈ ಹೋಗ್ತಾ ಇದೀವಿ. ಚೆನ್ನೈ ಏನಕ್ಕೆ ಹೋಗ್ತಿದೀವಿ ಅಂತಂದ್ರೆ, ಕ್ಯಾಸ್ಟ್ರೋಲ್ ಕಡೆಯಿಂದ ಒಂದು ರೇಸ್ ಆಡಿಷನ್ ರೆಡಿ ಮಾಡಿದ್ದಾರೆ. ನಾನು ಆಕ್ಚುಲಿ ಅದಕ್ಕೆ ರಿಜಿಸ್ಟರ್ ಮಾಡಿಬಿಟ್ಟು ಒಂದು 2 ಮಂತ್ಸ್ ಮೇಲ್ಗಡೆ ಆಯಿತು. ಸೊ ನಾಳೆಗೆ ಅದಿದೆ ಅಂದರೆ, ಇವತ್ತು ಸ್ಯಾಟರ್ಡೆ, ಸೊ ನಾಳೆಯಲ್ಲಿ ನಾವು ರೀಚ್ ಆಗಬೇಕು ಮಾರ್ನಿಂಗ್ 6:00. ಸೊ ಅದೇ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಇವಾಗ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಿಂದ ಹೊರಗಡೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ನಮಗೆ 1 ಅವರ್ ಆಗುತ್ತೆ. ಟೈಮ್ ಇವಾಗ 10 ಗಂಟೆ ಆಗಿದೆ. ಇಲ್ಲಿ ಪದ್ಮ ವಿಲಾಸ್ ಅಂತ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇವಾಗ ಟೈಮ್ ನೋಡ್ಬೋದು ನೀವು, ಆಲ್ಮೋಸ್ಟ್ 1:35 ಆಗಿದೆ. ಓಕೆ 1:35 ಆಗಿದೆ. ಇಲ್ಲಿ ಮ್ಯಾಗಿ ತಿನ್ನಕ್ ಬಂದಿದ್ದೀವಿ, ನಮಗೆ ಸ್ಪೈಸಿ ಬೇಕು. ಅವ್ರು ನೋಡಿದ್ರೆ ಅದು ಮ್ಯಾಗಿನಲ್ಲಿ ಏನ್ ಬರುತ್ತೆ ಮಸಾಲ ಅದನ್ನೇ ಹಾಕ್ತಾರಂತೆ, ಸ್ಪೈಸಿ ಮಾಡಲ್ವಂತ. ನಾವು ಸ್ಪೈಸಿ ಇಲ್ಲದೆ ತಿನ್ನಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಟೈಮ್ ಇವಾಗ ಆಲ್ಮೋಸ್ಟ್ 2:00 ಆಗಕ್ಕೆ ಬಂದಿದೆ. ಸೊ ಪಾಲಿಗೆ ಬಂದಿದ್ದು ಪಂಚಾಮೃತ ಇವಾಗ ನಮಗೆ. ಇರ್ಲಿ ಬಿಡ್ಲಿ, ಹಾಕ್ಲಿ ಅವ್ರು, ಇನ್ನು ನೀವೇ ಗೊತ್ತ, ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ದಿಸ್ ಈಸ್ ಅವರ್ ನೈಟ್ ಮೀಲ್, ಐ ಮೀನ್ ದ ಡಿನ್ನರ್. ಹೆಂಗಿದಪ್ಪ ಮ್ಯಾಗಿ? ಇಟ್ಸ್ ಅಮೇಜಿಂಗ್. 346 minutes later. ನಾವಿವಾಗ ಇಲ್ಲಿದ್ದೀವಿ. ಲೆಟ್ಸ್ ಗೋ. ಓಕೆ, ನೀವಾಗ ನೋಡ್ತಾ ಇದ್ರಲ್ಲ ನಾವು, ಇದು ಜುಹು ಬೀಚ್ ಅಂತ ನಮ್ದು ಟ್ರ್ಯಾಕ್ ಹಿಂದ್ಗಡೆನೆ ಇದೆ. ಸೊ ಇಲ್ಲಿ ಬಂದಿದ್ದೀವಿ. ನಮ್ದು ರಿಪೋರ್ಟಿಂಗ್ ಟೈಮಿಂಗ್ ಬಂದ್ಬಿಟ್ಟು ಆಕ್ಚುಲಿ 6:00 ಇತ್ತು. ಸೊ ಬೇಗ ಬಂದ್ಬಿಟ್ಟಿದೀವಲ್ಲ, ಹೀಗಾಗಿ ಟ್ರ್ಯಾಕ್ ಹಿಂದ್ಗಡೆನೆ ಇದು ಜುಹು ಬೀಚ್ ಅಂತ. ಸೊ ಬೀಚಿಗೆ ಬಂದಿದ್ದೀವಿ, ಯಾರೂ ಇಲ್ಲ ಇಲ್ಲಿ. ಸೊ ಹೋಗೋದು ಯಾಕೋ ಸೇಫ್ ಅಲ್ಲ ಅಂತ ಅನ್ಕೊಂತೀನಿ, ಯಾಕಂತಂದರೆ ಯಾರು ಇಲ್ಲದೆ ಇರೋ ಬೀಚ್ಗಳಲ್ಲಿ ಕ್ರ್ಯಾಬ್ಸ್ ತುಂಬ ಇರುತ್ತೆ. ಸೊ ಹೀಗಾಗಿ ಹೋಗೋದನ್ನು ಬೇಡ ಅಂತ ಅನ್ಕೊಂತೀನಿ. ಆಮೇಲೆ ಹ್ಯುಮಿಡಿಟಿ ಅಂತೂ ತುಂಬ ಇದೆ, ಹೊರಗಡೆ ಇಳಿದ್ರೆ ಸಾಕು ತುಂಬ ಅಂದರೆ ತುಂಬ ಬೆವರು ಹಿಡಿತಾ ಇದೆ. ಗೊತ್ತೇ ಇರುತ್ತೆ ನಿಮಗೆ ಬೀಚ್ ಸೈಡ್ ಹೇಗಿರುತ್ತೆ ಅಂತ. ಅದರಲ್ಲಿ ಚೆನ್ನೈ ಸಮರ್ ಬೇರೆ. ಇವಾಗ ಇಲ್ಲಿ ಬೀಚ್ ಪಕ್ಕ ಆಮೇದು ಶೆಲ್ ನೋಡಿ ಎಷ್ಟು ದೊಡ್ಡದಿದೆ, ಸತ್ತೋಗ್ಬಿಟ್ಟಿದೆ. ಓಕೆ, ನಾವಿವಾಗ ಸ್ಮಾಲ್ ಬೀಚ್ ರೌಂಡಿಂಗ್ ಮುಗಿಸ್ಕೊಂಡು ಇಲ್ಲಿ ECR ಸ್ಪೀಡ್ ವೇ ಅಂತ ಬಂದಿದ್ದೀವಿ. ಸೊ ಇಲ್ಲೇನಂದು ರೇಸ್ ಆಡಿಷನ್ ಇರೋದು. ಇವಾಗ ಸದ್ಯಕ್ಕೆ ಕಾರ್ ಪಾರ್ಕ್ ಮಾಡ್ತಾ ಇದ್ದೀನಿ. ನಂದಿವಾಗ ಇಲ್ಲಿ ಸೈನಿಂಗ್ ಪ್ರೊಸೀಜರ್ ನಡೀತಾ ಇದೆ ಗೇಟ್ ಅಲ್ಲೇನೆ. ಅದರ ಜೊತೆಗೆ ನನಗೆ ಸ್ಟಿಕ್ಕರ್ಸ್ ಕೊಡ್ತಾರೆ, ಒಂದು ಬ್ಯಾಗ್ಗೆ, ಇನ್ನೊಂದು ಹೆಲ್ಮೆಟ್ಗೆ, ಇನ್ನೊಂದು ಫೋನ್ಗೆ. ಆಮೇಲೆ 3 ಫುಡ್ ಕೂಪನ್ಸ್ ಕೊಡ್ತಾರೆ. ಆಮೇಲೆ ಆಂಬ್ಯುಲೆನ್ಸ್ ಕೂಡ ಬಂದಾಗಿದೆ, ನೋಡ್ಬೋದು ನೀವು. ನಾವಿವಾಗ ಕಿಟ್ಟಪ್ ಆಗ್ತಾ ಇದ್ದೀವಿ, ಎಲ್ಲ ಪ್ರತಿಯೊಂದನ್ನು ಕ್ಯಾಸ್ಟ್ರೋಲ್ ರೇಸಿಂಗ್ ಅವರು ಪ್ರೊವೈಡ್ ಮಾಡಿರೋದು ನಮಗೆ. ಸೂಟ್ಸ್ ಆಗಲಿ, ಬೂಟ್ಸ್ ಆಗಲಿ, ಗ್ಲೌಸ್ ಆಗಲಿ, ಆಮೇಲೆ ಹೆಲ್ಮೆಟ್ ಕೂಡ. ಈ ಬೈಕ್ಸ್ ಗಳನ್ನೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಕ್ಯಾಸ್ಟ್ರೋಲ್ ಪವರ್ ಆನ್ ರೇಸಿಂಗ್ ಕಡೆಯಿಂದ ಇರುವಂತ ಬೈಕ್ ಗಳಿದೆಲ್ಲ ಫುಲ್ ರೇಸ್ ಸ್ಪೆಕ್ ಬೈಕ್ ಗಳು. ಇದೇ ECR ಗೋ ಕಾರ್ಟಿಂಗ್ ಟ್ರ್ಯಾಕ್. ನಾವು ಪ್ರೊಫೆಷನಲ್ಸ್ ಆದ್ರೂ ಕೂಡ ನಮಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ. ಸೊ ನಾವು ಟೋಟಲ್ ಆಗಿ 30 ಜನ ರೈಡರ್ಸ್ ಇದ್ವಿ. ಸೊ ಟ್ರೈನಿಂಗ್ ಆದ್ಮೇಲೆ ನಮಗೆ 2 ಗ್ರೂಪ್ ಮಾಡಿದ್ರು, ಒಂದ್ ಗ್ರೂಪ್ ಅಲ್ಲಿ 15, ಇನ್ನೊಂದು ಗ್ರೂಪ್ ಅಲ್ಲಿ 15. 15 ಜನ ರೈಡರ್ಸ್ ಗೆ ಮತ್ತೆ 3 ಗ್ರೂಪ್ ಮಾಡಿದ್ರು. ಸೊ 3x5. ಸೊ ಒಂದೊಂದು ಗ್ರೂಪ್ ಗೆ ಮತ್ತೆ ಒಂದೊಂದು ಟ್ರೈನರ್ಸ್ ಇದ್ರು. ಸೊ ಅವರೇ ನಮ್ದೆಲ್ಲ ಟೇಕ್ ಕೇರ್ ತಗೊಂತಾ ಇದ್ರು ಟ್ರ್ಯಾಕ್ ಅಲ್ಲಿ. ಕೊನೆಯದಾಗಿ ಎಲ್ಲಾ ರೈಡರ್ಸ್ ನಾವು ಟೈಮ್ ಅಟ್ಯಾಕ್ ಮಾಡಿದ್ವಿ. ಆಕ್ಚುಲಿ ಇದನ್ನ ನಾನು ಮಾಡ್ಕೋಬಾರ್ದು, ವಿಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮಾಡ್ಕೊಂಡಿದ್ ಗೊತ್ತಾದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಚೆನ್ನೈನಲ್ಲಿ ರೇಸ್ ಮಾಡಿ 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 ಫುಲ್ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದ್ದೀನಿ, ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ, ಹೇಳಕ್ಕಾಗಲ್ಲ, ಕ್ರೇಜಿ. ಇವಾಗ ಟ್ರ್ಯಾಕ್ ಲೆಸನ್ಸ್ ಎಲ್ಲ ಮುಗೀತು. ಸೊ ನಾನು ಮತ್ತೆ ವಿಜಯ್ ಹೊರಗಡೆ ಊಟ ಮಾಡ್ಕೊಂಡಿದ್ದೀವಿ, ಒಂದು 1/2 ಅವರ್ ಟೈಮ್ ಇದೆ ನಮಗೆ. ಆಕ್ಚುಲಿ ಕೂಪನ್ ಬಂದ್ಬಿಟ್ಟು ರೈಡರ್ಸ್ ಮಾತ್ರ ಕೊಡ್ತಾರೆ. ಊಟಕ್ಕೆ ಪನೀರ್ ಆರ್ಡರ್ ಮಾಡಿದೀವಿ, ಅದ್ರ ಜೊತೆ ಎಗ್ ಆರ್ಡರ್ ತಗೊಂಡಿದೀವಿ, ಆಮೇಲೆ ತಂದೂರ್ ರೊಟ್ಟಿ, 2 ಎಗ್ ಬಿರಿಯಾನಿ ಮತ್ತೆ. ಇವಾಗ ಟ್ರ್ಯಾಕ್ ಡೇ ಮುಗೀತು, ಅಂದ್ರೆ ಇವಾಗ ಮನೆಗೆ ಹೊಡ್ತಾ ಇದೀವಿ. ಆಕ್ಚುಲಿ ನನಗೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಜಾಸ್ತಿ ಆಗ್ಲಿಲ್ಲ, ಹೀಗಾಗಿ ಯಾಕಂದ್ರೆ ಅವ್ರು ಮುಂಚೆನೆ ಹೇಳಿದ್ರು, ಆಮೇಲೆ ಅದ್ರ ಯಾವ್ದಾವ್ದು ಡೂಸ್ ಅಂಡ್ ಡೋಂಟ್ಸ್ ಅಂತ ಅದೆಲ್ಲ ಮುಂಚೆನೆ ಬರ್ಬಿಟ್ಟು ಕಳಿಸಿದ್ರು. ಯಾವ್ದೇ ತರದ್ದು ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ತಗೊಳಕ್ ಆಗ್ಲಿಲ್ಲ, ಅವರೇ ನಮ್ಗೆ ಸೆಂಡ್ ಮಾಡ್ತಾರಂತೆ. ಸೊ ಇವಾಗ ಮನೆಗೆ ಹೊಡ್ತಿದೀವಿ, ಫಸ್ಟ್ ಎಳ್ನೀರ್ ಕುಡಿಬೇಕು. ಸೊ ವಿ ಆರ್ ಇನ್ ಸರ್ಚ್ ಆಫ್
ಕೊಕೊನಟ್ ವಾಟರ್ನ ಎಳ್ನೀರು ಕುಡ್ದಾದ್ಮೇಲೆ ಬಿಡೋದು. ಯಾಕಂತಂದರೆ ತುಂಬ ಅಂದರೆ ತುಂಬ ಹೀಟ್ ಆಗಿದೆ, ಬಿಸಿಲಂತೂ ತುಂಬ ಇದೆ ಚೆನ್ನೈನಲ್ಲಿ, ಆಮೇಲೆ ಹ್ಯುಮಿಡಿಟಿ ಕೂಡ ಅಷ್ಟೇ. ಕೋಲಂ ಬ್ಲೂ ಫ್ಲಾಗ್ ಬೀಚ್ ಅಂತ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಪಾರ್ಕಿಂಗ್ ಫುಲ್ ಆಗಿದೆ ಅಂತೆ. ಬಟ್ ದ ಓನ್ಲಿ ಪ್ರಾಬ್ಲಮ್ ಈಸ್ ಧೂಳು ತುಂಬ ಇದೆ, ಬಟ್ ಕ್ಯಾಮ್ರಾನಲ್ಲಿ ಜಸ್ಟಿಸ್ ಮಾಡ್ತಾ ಇರೋ ಧೂಳು. ನಾವು ನಡ್ಕೊಂಡೋದ್ರೆ ಫುಲ್ ಧೂಳಾಗುತ್ತೆ, ಹ್ಯುಮಿಡಿಟಿ ಬೇರೆ ತುಂಬ ಇದೆ. ಇದು ಕೋಲಂ ಬೀಚ್ದು, ಸೊ ಬೇರೆ ಎಂಟ್ರಿ ಪಾಯಿಂಟ್ಗೆ ಬಂದಿದ್ದೀವಿ, ಅಲ್ಲಿ ಪಾರ್ಕಿಂಗ್ ಫುಲ್ ಆಗಿತ್ತು, ಹೀಗಾಗಿ ಹಂಗೆ ಕೇಳ್ತಾ ಕೇಳ್ತಾ ಬಂದ್ವಿ. ಹುಡುಕಿದ್ದೆ ನಾನು, ಹಾ ಹುಡುಕಿದ್ ವಿಜಿ, ರಾಜಮಾರ್ಗ ಇದು, ರಾಜಮಾರ್ಗ. Moments later. ರಿಜಿ ಬಂದ್ಬಿಟ್ಟು ಹ್ಯಾಂಗಿಂಗ್ ಚಾಲೆಂಜ್ ಮಾಡ್ತಿದ್ದಾನೆ. ಸೊ 50 ಸೆಕೆಂಡ್ಸ್ ಆದ್ರೆ ಕೀ ಚೈನ್, 100 ಸೆಕೆಂಡ್ಸ್ ಆದ್ರೆ ಸ್ಮಾಲ್ ಟೆಡಿ ಅಂತ ಟಿಗೆ ಟೆಡಿ ಬೇರ್. ವಿಜಿ ಯಾವ್ ಬೇಕ್ಲೆ? ಸೊ ವಿಜಿ ಬಂದ್ಬಿಟ್ಟು 50 ಸೆಕೆಂಡ್ಸ್ ನಿಂತಿದ್ದ, ಸೊ 50 ಸೆಕೆಂಡ್ಸ್ಗೆ ಒಂದು ಕೀ ಚೈನ್ ಕೊಡ್ತಿದ್ದಾರೆ ಅಷ್ಟೇ. ಕೋಲಂ ಬೀಚ್ ಅಲ್ಲಿ ಜಾತ್ರೆ ನಡೀತಿದೆ ಯಾವ್ದೋ ದೇವ್ರದ್ದು. ಸೊ ಕೋಲಂಬಸ್ ಅಲ್ಲಿ ಕೂತ್ಕೊಂಡಿದೀವಿ, ಆಗ್ಲೇ ಸ್ವಲ್ಪ ಚಾಲೆಂಜಸ್ ಎಲ್ಲ ಮಾಡ್ತೀವಿ ನೋಡಿದ್ರಲ್ಲ. ನಾನು ಇದರಲ್ಲಿ ಕೂತಿದ್ದು 7th ಏನೋ ಹೇಳ್ತಿದ್ದೆ ಅವಾಗ ಕೂತಿದ್ದು. ಸೊ ಅದಾದ್ಮೇಲೆ ಇವತ್ತೇ ಕೂರ್ತಾ ಇರೋದು ಇಲ್ಲಿ ಚೆನ್ನೈನಲ್ಲಿ. ನೀನು ಜಿ? ನಾನು 4 years ಬ್ಯಾಕ್ ಕೂತಿದ್ದೆ. ವಾ, ಸುಮ್ಮನೆ ಓಲ್ಡ್ ಮೆಮೊರೀಸ್ ನ ರೀಕ್ರಿಯೇಟ್ ಮಾಡಕ್ಕೆ ಕೂತಿದ್ದೀನಿ. ಬ್ಯಾಕ್ ಟು ಚೈಲ್ಡ್ಹುಡ್ ಮೆಮೊರೀಸ್ ನೋಡೋಣ ಹೆಂಗಿರುತ್ತೆ ಅಂತ ಫೀಲ್. ಅಲ್ಲ ಈಗ ಹೊಟ್ಟೆ ಕಾಲ್ಗಳ ಹಾಕಂತಪ್ಪ. ಪೇಸ್ಟ್ರಿ ತಿನ್ನಂಗ ಅನಿಸ್ತಿದೆ, ಹೀಗಾಗಿ ಇಲ್ಲಿ ಪೇಸ್ಟ್ರಿ ತಗೊಳಕ್ ಬಂದಿದ್ದೀವಿ. ಒಂದು ಮ್ಯಾಂಗೋ, ಇನ್ನೊಂದು ಚಾಕ್ಲೇಟ್. ಓಕೆ, ನಾವಿವಾಗ ರೇಸಿಂಗ್ ಆಡಿಷನ್ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ, ಆಮೇಲೆ ಸ್ವಲ್ಪ ಬೀಚಸ್ ಕಡೆ ಎಲ್ಲ ಹೋಗಿ ಬಂದ್ವಿ ನೋಡಿದ್ರಲ್ಲ ನೀವು. ಅದ್ರ ಜೊತೆಗೆ ಔಟ್ ಆಫ್ 240 ರೈಡರ್ಸ್ ನಮಗೆ ಬರೀ 21 ರೈಡರ್ಸ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊತಿದ್ದಾರೆ. ಸೊ ನಿಮಗೆ ಗೊತ್ತಾಗಿರುತ್ತೆ ಇದ್ರ ಮೇಲೆ ಕಾಂಪಿಟೇಷನ್ ಯಾವ ಥರ ಇದೆ ಅಂತ. ಸೊ ನಾವು ಕೊನೆಯದಾಗಿ ಟೈಮ್ ಅಟ್ಯಾಕ್ ಕೊಟ್ಟಲ್ಲ ಲಾಸ್ಟಲ್ಲಿ. ಸೊ ಪ್ರತಿಯೊಂದು ರೈಡರ್ಸ್ದು ಎಬಿಲಿಟೀಸ್ ಗೊತ್ತಾಗುತ್ತೆ ಟೈಮ್ ಅಟ್ಯಾಕ್ನಲ್ಲಿ. ಸೊ ನಮಗೆ ರಿಸಲ್ಟ್ ಬರೋದು ನೆಕ್ಸ್ಟ್ ಮಂತ್ ಮಿಡ್ ಅಥವಾ ಎಂಡಲ್ಲಿ, ಐ ಮೀನ್ ಏಪ್ರಿಲ್ ಮಿಡ್ ಅಥವಾ ಏಪ್ರಿಲ್ ಎಂಡ್. ಡ್ಯೂ ಟು ದ ಲಿಮಿಟೇಷನ್ಸ್ ನಾನು ನಿಮಗೆ ಇಷ್ಟೇ ಇನ್ಫಾರ್ಮೇಷನ್ಸ್ ಕೊಡಕ್ಕೆ ಸಾಧ್ಯ ಇವಾಗ. ನೆಕ್ಸ್ಟ್ ರೌಂಡಲ್ಲಿ ಏನೇನಾಗುತ್ತೆ ಅಂತ ಸೊ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮಗೆ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟದ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.